ವೀಕ್ಷಕರೇ ಇವತ್ತು ನಮಗೆಲ್ಲ ಭಾಳ ವಿಶೇಷವಾದಂಥ ದಿನ ನಾವೆಲ್ಲ ಭಾಳ ಪ್ರೀತಿಸುವಂಥ ವ್ಯಕ್ತಿಯ ಹುಟ್ಟುಹಬ್ಬ ಅದು ಬೇರೆ ಯಾರೂ ಅಲ್ಲ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಅವರ ನಲವತ್ತೊಂಬತ್ತನೇ ಬರ್ತ್ಡೇ ಇಡೀ ದೇಶವೇ ಸಂಭ್ರಮವನ್ನು ಪಡ್ತಾ ಇದೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಲವತ್ತೊಂಬತ್ತನೇ ಜನ್ಮದಿನ ಇವತ್ತು ಅವರಿಲ್ಲದ ಸಂದರ್ಭದಲ್ಲಿ ಅವರ ಜನ್ಮದಿನವನ್ನು ಭಾಳ ನೋವಿನಿಂದ ಆಚರಣೆ ಮಾಡಬೇಕಾದಂಥ ಸಂದಿಗ್ಧ ಪರಿಸ್ಥಿತಿ ರಾಜ್ಯಾದ್ಯಂತ ಅಪ್ಪು ಅಭಿಮಾನಿಗಳು ಬಹಳಷ್ಟು ಸಂಭ್ರಮಾಚರಣೆಯಿಂದ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಕಂಠೀರವ ಸ್ಟುಡಿಯೋ ಬಳಿ ಅಭಿಮಾನಿಗಳ ದಂಡು ಹರಿದು ಬರ್ತಾ ಇದೆ ಅಭಿಮಾನಿಗಳಿಂದ ವಿವಿಧ ಕಾರ್ಯಕ್ರಮಗಳ ಆಯೋಜನೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅನ್ನದಾನ ನೇತ್ರದಾನ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿದೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಇವತ್ತು ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಟೆರಕೋಟ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಕೋಟ ಜ್ಯುವೆಲರಿಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅವರ ಸಮಾಧಿಯ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದ್ದಾರೆ ಎಸ್ ಅದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಲ್ಲ ಇವತ್ತು ಅವರ ಬರ್ತ್ಡೇ ಹಾಗಾಗಿನೇ ಅವರ ಸಮಾಧಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಗಿದೆ ಅವರ ಅಭಿಮಾನಿಗಳು ಈಗಾಗಲೇ ಬಂದು ಭಾಳಷ್ಟು ಹೊತ್ತು ಅಲ್ಲೇ ಇದ್ದು ಭಾಳಷ್ಟು ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ದಾರೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಹಾಗೆಯೇ ಅಪ್ಪೋ ಅವ್ರು ಯಾವತ್ತೂ ಒಂದು ಮಾತು ಹೇಳ್ತಾ ಇದ್ರು ಭಾಳಷ್ಟು ಖುಷಿ ಆಗಿರಬೇಕು ನಗಾಡ್ಕೊಂಡಿರಬೇಕು ಎಲ್ಲರ ಜೊತೆಗೆ ಬೆರೀಬೇಕು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅದೇ ರೀತಿಯಾಗಿ ಅವರ ಅಭಿಮಾನಿಗಳು ನಡೆದುಕೊಂಡು ಹೋಗ್ತಾ ಇದ್ದಾರೆ ಅವರ ಮಾತನ್ನು ಪಾಲಿಸಿಕೊಂಡು ಎಸ್ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಲ್ಲ ಅಪ್ಪು ಬರ್ತ್ಡೇ ಪ್ರಯುಕ್ತವಾಗಿ ಅವರ ಅಭಿಮಾನಿಗಳೆಲ್ಲರೂ ಕೂಡ ಈಗಾಗಲೇ ಕಂಠೀರವ ಸ್ಟುಡಿಯೋ ಹತ್ತಿರ ಭಾಳಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಪ್ಪು ಫ್ಯಾಮ್ಲಿ ಅಂದರೆ ದೊಡ್ಡ ಮನೆ ಕುಟುಂಬ ಕೂಡ ಕಂಠೀರವ ಸ್ಟುಡಿಯೋಗೆ ಆಗಮಿಸುವಂಥ ಸಾಧ್ಯತೆಯೂ ಕೂಡ ಇದೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಲ್ಲ ನೇರ ದೃಶ್ಯಾವಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ ಇನ್ನು ಇದು ಕಡಿಮೆ ಸಂಖ್ಯೆ ಇನ್ನೂ ಹೋಗ್ತಾ ಹೋಗ್ತಾ ಭಾಳಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸ್ತಾರೆ ಗೊತ್ತೇ ಇದೆ ಸಹಜವಾಗಿ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಜೊತೆಗೆ ಆ ನೋವಂತೂ ಪ್ರತಿಯೊಬ್ಬರಲ್ಲೂ ಇದ್ದೇ ಇದೆ ಪುನೀತ್ ರಾಜ್ಕುಮಾರ್ ಅಂತ ಒಬ್ಬ ಅದ್ಭುತ ಮನುಷ್ಯ ನಮ್ಮ ಜೊತೆಗಿಲ್ವಲ್ಲ ಇವತ್ತು ಒಬ್ಬ ನಟ ಅಂತ ಅವರನ್ನು ಪ್ರೀತಿಸಿದ್ದಕ್ಕಿಂತ ಅವರ ವ್ಯಕ್ತಿತ್ವ ಮತ್ತು ಅವರ ಗುಣ ಅವರ ನಡವಳಿಕೆ ಇದೆಲ್ಲವೂ ಜನರನ್ನು ಭಾಳಷ್ಟು ಸೆಳೆಯುತ್ತೆ ಅಂಥವರನ್ನು ನಾವು ಕಳೆದುಕೊಂಡು ಬಿಟ್ವಲ್ಲ ಅನ್ನೋ ಒಂದು ನೋವು ಇವತ್ತಿಗೂ ಎಲ್ಲರಲ್ಲೂ ಇದೆ ಆದರೆ ಅವರು ಹೇಳಿದಾರಲ್ಲ ನಾವು ನಗಾಡ್ಕೊಂಡಿರಬೇಕು ಚೆನ್ನಾಗಿರಬೇಕು ಖುಷಿ ಖುಷಿಯಾಗಿ ಅಂತ ಹೇಳಿ ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ದೇವರು ದ್ರೂಪದಲ್ಲಿ ಆಗಲಿ ನೋಡ್ತಾನೆ ಅಂತ ತಿಳ್ಕೊಂಡಿವಿ ಸಾಮ್ ನಾವು ಇವತ್ತಿನವರೆಗೂ ನಾವು ಸ್ವಾಮಿ ನಮ್ಮ ದೇವರು ನನ್ನ ದೇವರು ಅಂತ ತಿಳ್ಕೊಂಡೀವಿ ನಾನು ಇವತ್ತು ಹಾಸ್ಪಿಟ್ಲಿಂದ ಮೂ ಪಾದಯಾತ್ರೆ ಇಲ್ಲಿಗೆ ಹಿರು ಕಟ್ಕೊಂಡು ಇಲ್ಲಿಗೆ ಅಪ್ಪು ಸಮಾಧಿ ಪುಣ್ಯಸ್ಥಳಕ್ಕೆ ಬಂದಿನ ಸ್ವಾಮಿ ನಾನು ಒಂದು ತಿಂಗಳ ಒಂದು ತಿಂಗಳಿಂದ ಮಾಲೆ ಹಾಕಿದ್ದೆ ಸ್ವಾಮಿ ಹದಿನೇಳು ಹೋತ್ತು ತಿಂಗಳು ಹದಿನೇಳಕ್ಕೆ ಹಾಕಿದ್ದೀನಿ ಇವತ್ತು ಹದಿನೇಳಕ್ಕೆ ಬಂದಿನ ಸ್ವಾಮಿ ಬೆಳಗೋಡು ಉಮೇಶ್ ಅಂತ ಸು ಎಸ್ ನಾವು ಈ ಅಭಿಮಾನವನ್ನು ನೋಡ್ತಾ ಇರ್ತೀವಿ ಸಹಜವಾಗಿ ಆದರೆ ಅಪ್ಪು ಮಾಲೆ ಅಂತ ಹೇಳಿ ಅಭಿಮಾನಿಗಳು ಮಾಲೆಯನ್ನು ಧರಿಸಿದ್ದಾರೆ ನಾವು ಸಾಮಾನ್ಯವಾಗಿ ಈ ಅಯ್ಯಪ್ಪ ಸ್ವಾಮಿ ದೇವರಿಗೆ ಮಾಲೆಯನ್ನು ಧರಿಸಿದವರನ್ನು ನೋಡ್ತಾ ಇರ್ತೀವಿ ಆ ದೇವರಿಗೆ ಅದು ಭಕ್ತಿ ಆದರೆ ನಮಗೆ ಅಪ್ಪೂನೇ ದೇವರು ಅಂತ ಹೇಳಿ ಅವರ ಅಭಿಮಾನಿಗಳು ಅಪ್ಪು ಮಾಲೆ ಅಂತ ಹೇಳಿ ಧರಿಸಿದ್ದಾರೆ ಎಸ್ ಇಗೋ ಆ ಒಬ್ಬರು ಅಭಿಮಾನಿಗಳನ್ನು ಕೂಡ ನಾವು ನೋಡಿದ್ವಿ ಅಪ್ಪು ಅವರಂದರೆ ಅವ್ರಿಗೆ ಅಷ್ಟೊಂದು ಇಷ್ಟ ಜೊತೆಗೆ ಭಾಳ ಪ್ರೀತಿಸ್ತಾರೆ ಅವರಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಭಿಮಾನಿಗಳು ಈಗಾಗಲೇ ಕಂಠೀರವ ಸ್ಟುಡಿಯೋ ಬಳಿ ಬಂದು ಜಮಾಯಿಸಿದ್ದಾರೆ ಜೊತೆಗೆ ದೊಡ್ಡಮಣೆ ನಟರು ಅಥವಾ ದೊಡ್ಡಮಣೆ ಕುಟುಂಬ ಯಾವಾಗ ಬರುತ್ತೆ ಅಂತನೂ ಕೂಡ ಕಾಯ್ತಾ ಇದ್ದಾರೆ ಅಭಿಮಾನಿಗಳು ಜೊತೆಗೆ ಇವತ್ತು ಅನ್ನದಾನ ಇರುತ್ತೆ ರಕ್ತದಾನ ಶಿಬಿರವನ್ನು ಕೂಡ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿರ್ತಾರಲ್ಲ ಅವರೆಲ್ಲರಿಗೂ ಕೂಡ ಉಪವಾಸ ಹೋಗೋ ಹಾಗಿಲ್ಲ ಅವರಿಗೆ ಅನ್ನದಾನ ಇದ್ದೇ ಇರುತ್ತೆ ಜೊತೆಗೆ ರಕ್ತದಾನ ಶಿಬಿರ ಪ್ರತಿಯೊಬ್ಬರೂ ಕೂಡ ರಕ್ತವನ್ನು ದಾನ ಮಾಡಿನೇ ಹೋಗ್ತಾರೆ ಯಾಕೆ ಅಂತ ಹೇಳಿದರೆ ಇದು ಅಪ್ಪು ಅವರು ನಡೆದುಕೊಂಡು ಬಂದಂಥ ಒಂದು ದಾರಿ ಅದನ್ನು ಕಲಿಸಿ ಕೊಟ್ಟಿದ್ದಾರೆ ಅಪ್ಪು ಅವರು ಅವರ ಅಭಿಮಾನಿಗಳಿಗೆ ಅದನ್ನು ಚಾಚು ತಪ್ಪದೆ ಅವರ ಫ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ನೋವಿದೆಯಲ್ಲ ಅವರಿಲ್ಲ ನಮ್ಮ ಜೊತೆಗೆ ದೈಹಿಕವಾಗಿ ದೈಹಿಕವಾಗಿ ಮಾತ್ರ ಅಪ್ಪು ಅವ್ರು ನಮ್ಮ ಜೊತೆಗಿಲ್ಲ ಆದರೆ ಪ್ರತಿಕ್ಷಣವೂ ಮಾನಸಿಕವಾಗಿ ನಮ್ಮ ಜೊತೆಗೆ ಇದ್ದಾರೆ ಅನ್ನೋ ರೀತಿಯಲ್ಲೇ ಅವರ ಅಭಿಮಾನಿಗಳು ನಡೆದುಕೊಳ್ತಾ ಇರೋದು ಭಾಳಷ್ಟು ಖುಷಿಯ ವಿಚಾರ ಇವತ್ತು ಡಾಕ್ಟರ್ ಏನು ರಾಜ್ಕುಮಾರ್ ಅವರ ಪ್ರೀತಿಯ ಸುಪುತ್ರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಸಂಭ್ರಮದಲ್ಲಿ ಇಡೀ ಕರುನಾಡು ಇದೆ ಆದರೆ ಅಪ್ಪು ಇಲ್ಲದ ಎರಡನೇ ವರ್ಷದ ಜನ್ಮ ದಿನಾಚರಣೆ ಇದು ಆ ನೋವಂತೂ ಸಹಜವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಈಗ ಅಭಿಮಾನಿಗಳು ಬಹಳಷ್ಟು ಸಂಖ್ಯೆಯಲ್ಲಿ ಜಮಾವಣೆಗೊಳ್ತಾ ಇದ್ದಾರೆ ಕಂಠೀರವ ಸ್ಟುಡಿಯೋ ಬಳಿ ಅನ್ನೋದು ಗೊತ್ತಾಗ್ತಾ ಇದೆ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಲ್ಲ ಅಪ್ಪು ಅವರ ಸಮಾಧಿಯ ದೃಶ್ಯವನ್ನು ನಾವು ಗಮನಿಸಬಹುದು ಅಲ್ಲಿ ಭಾಳಷ್ಟು ಚಂದವಾಗಿ ಡೆಕೋರೇಷನ್ ಮಾಡಿದ್ದಾರೆ ಜೊತೆಗೆ ಅಪ್ಪು ಇರಬೇಕಾಗಿತ್ತು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಜನ ಕಣ್ಣೀರನ್ನು ಕೂಡ ಹಾಕ್ತ ಇದ್ದಾರೆ ಎಸ್ ನಿಮಗೆ ಮತ್ತೊಂದು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಲ್ಲ ಈಗಾಗಲೇ ಕಂಠೀರವ ಸ್ಟುಡಿಯೋ ಬಳಿ ಅಭಿಮಾನಿಗಳು ಜಮಾವಣೆಗೊಂಡಿರುವಂಥದ್ದು ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಸುಷ್ಮಿತಾ ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾವಣೆಗೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್ ಇವತ್ತು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೆಂಟನೇ ಹುಟ್ಟು ಹಬ್ಬ ಪುನೀತ್ ರಾಜ್ಕುಮಾರ್ ಇಲ್ದೆ ಇದು ಎರಡನೇ ಹುಟ್ಟು ಹಬ್ಬ ಆಗಿದೆ ಈಗಾಗಲೇ ಕಂ ಬೆಂಗಳೂರಿನಲ್ಲಿರುವ ಕಂಠಿ ಸ್ಟುಡಿಯೋದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಅಪ್ಪುವಿನ ಪುಣ್ಯಭೂಮಿಯ ದರ್ಶನ ಮಾಡಿ ಅಪ್ಪುಗೆ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಿದ್ದಾರೆ ಹಾಗೆ ಕೈಯಲ್ಲಿ ಹೂಗಳನ್ನ ಇಟ್ಕೊಂಡ್ ಬಂದು ಕೆಲವೊಂದು ಪತ್ರಗಳನ್ನ ಇಟ್ಕೊ ಬಂದು ಅಪ್ಪು ಸಮಾಧಿ ಬಳಿ ಇಟ್ಟು ಅಪ್ಪುವಿಗೆ ಶುಭಾಶಯನ ಕೋರ್ತಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆ ಧಾವಿಸಿದ್ದಾರೆ ಮತ್ತೆ ಇನ್ನು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದಲೇ ಆ ಅಪ್ಪುವಿನ ಹುಟ್ಟು ಹಬ್ಬ ಶುರು ಆಗಿದ್ದು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಆ ಸಮಾಧಿ ಬಳಿ ಬಂದು ಪುನೀತ್ ರಾಜ್ ಕುಮಾರ್ ಕುಟುಂಬಸ್ಥರು ಮತ್ತೆ ರಾಗಣ್ಣ ಎಲ್ಲ ಬಂದು ಕೇಕ್ ಕತ್ತರಿಸಿ ಹುಟ್ಟು ಹಬ್ಬ ಆಚರಣೆ ಮಾಡಿದ್ದಾರೆ ಹಾಗೆ ಇವತ್ತು ಅಭಿಮಾನಿಗಳಿಗಾಗಿ ಮುನ್ನೂರು ಸಸಿ ಹೊಂಗೆ ಸಸಿಗಳನ್ನ ರಾಘವೇಂದ್ರ ರಾಜ್ಕುಮಾರ್ ಅವರು ಹುಟ್ಟು ಪುನೀತ್ ರಾಜ್ಕುಮಾರ್ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಅಭಿಮಾನಿಗಳಿಗೆ ಕೊಡಲಿದ್ದಾರೆ ಈಗಾಗ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ ಹಾಗೆ ತಮ್ಮ ನೆಚ್ಚಿನ ನಟನ ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ಅಭಿಮಾನಿಗಳು ಹಿಂದೆದ್ದಿದ್ದಾರೆ ಥ್ಯಾಂಕ್ ಯು ಯು ಸುಸ್ಮಿತಾ ತಮ್ಮೆಲ್ಲ ಮಾಹಿತಿ ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಟೆರಕೊಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ